அர்விதுதோ துர்வார்த்தையே விலைய வேளாவனதி மேரே மீருத்த உள்வரைய நவ்வழிசுவந்தேயே வடிதோ சிடிலம் சகல சாகேதசம் பிரமத சிரிகே சந்தணிசிதை நகரத விபுல ஜனம் ದೊರೆಯರ ಮನೆಯ ಮುಂದೆ ಮಸಗಿದಂಬುಧಿಯಂತೆ ಶಬ್ದಮಯವಾಗಿ ತೊಪ್ಪನೆ ತೊಯ್ದುದು ಅರಮನೆಯ ಮಂದಿ ಕಣ್ಣೀರ ಸರಿಯಲ್ಲಿ ಶ್ರೀರಾಮ ಕಾಡಿಗೆ ಹೋಗಬೇಕಾದ ಕೆಟ್ಟ ಸುದ್ದಿ ಊರಲ್ಲೆಲ್ಲ ಬಹಳ ಬೇಗ ಹಬ್ಬಿಬಿಡ್ತು. ಭೋರ್ಗರೆಯುತ್ತಿರುವ ಅಲೆಗಳಿಂದ ಕೂಡಿರುವ ಸಮುದ್ರ ಮೇರೆ ಮೀರಿ ದಡಗಳನ್ನು ಅಪ್ಪಳಿಸುವ ಹಾಗೆ, ಸಾಕೇತದಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ರಾಮನಿಗೆ ಯುವರಾಜ್ಯ ಅಭಿಷೇಕವಾಗುತ್ತೆ ಎನ್ನುವಂತಹ ಸಂಭ್ರಮ ಇತ್ತಲ್ಲ, ಆ ಸಂಭ್ರಮಕ್ಕೆ ಸಿಡಿಲು ಬಡಿಯುವ ಹಾಗೆ ಈ ವಾರ್ತೆ ಹಬ್ಬಿತು. ಇದನ್ನು ಕೇಳಿದ ಜನ ಅರಮನೆಯ ಮುಂದೆ ಸಂದಣಿಯಾಗಿ ಸೇರಿದರು. ಅವರ ಕಲಕಲ ಧ್ವನಿ ದೊಡ್ಡ ದೊಡ್ಡ ಅಲೆಗಳನ್ನು ಸೂಸುತ್ತಿರುವ ಸಮುದ್ರಕ್ಕೆ ಎಡೆಯಾಯಿತು. ಅರಮನೆ ಬಂದಿರುವಂತಹ ಪ್ರಜೆಗಳ ಕಣ್ಣೀರಿನ ಮಳೆಯಲ್ಲಿ ತೊಯ್ದು ಹೋಯಿತು. ಈ ಮಾತುಗಳ ಮೂಲಕ ಕವಿ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀರಾಮ ಪ್ರಜೆಗಳ ವಾತ್ಸಲ್ಯವನ್ನು ಪಡೆದಿದ್ದ, ಅವನು ಕಾಡಿಗೆ ಹೋಗುವುದು ತಂದೆ ತಾಯಿಗಳಿಗೆ ಮಾತ್ರವಲ್ಲ, ಅರಮನೆಯಲ್ಲಿದ್ದವರಿಗೆ ಮಾತ್ರವಲ್ಲ, ಇಡೀ ಊರಿನವರಿಗೆ ಇಡೀ ರಾಜ್ಯದವರಿಗೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ. ತನ್ನ ರಮನೆಯೊಳಿರ್ದೆ ಕೇಳಿದಳು ಕೌಸಲ್ಯೇ ಕರುಳ್ ಇರಿಯುವಂತೆ ಬಾಂಬಟ್ಟೆಯಂ ತುಂಬೇರ್ದ ತುಮುಲ ಕಳಕಳ ರುದಿತ ರಾವಂಗಳಂ ನಡುಗಿದಳ್ ಪವನ ಪ್ರವಾಹಕ್ಕೆ ಅರಳಿಯ ತಳಿರ್ ಅದಿರ್ವವೋಲ್ ತರ ತರನೇ ಕೂಡೆ ಬಳಿಯಟ್ಟಿದಳ್ ದೂದಿಯಂ ಕಾರಣವರಿಯ ಗೋಳ್ಗೆ ತತ್ತಳಿಕೆಯಂ ಮತ್ತೆ ತಾಳಲಾರದೆ ತಾನೆ ಚಾವಡಿಗಿರದೆ ಪರಿಯಲ್ ಕಾಣಿಸಿತು ಕುಪಿತ ಲಕ್ಷ್ಮಣನೊಡನೆ ಬರುತ್ತಿರ್ದ ಶ್ರೀರಾಮನ ಕ್ಷುಬ್ಧ ಶರದಿ ಸಮ ವಿಗ್ರಹಂ ತಾಯದಿಟ್ಟಿಗೆ ಪಾಲ ನೀಂಟಿಸುತ್ತೇ ಬಳಿ ಸಾರೆ ತನ್ನೆರಡು ತೋಳ್ಗಳಿಂದಪ್ಪಿ ಮುಡಿಯಂ ಮೂಸಿ ಮುಂಡಾಡಿ ನುಡಿಸೇ ರಾಮಂ ಕೆಮ್ಮ ನಿರ್ದುದಂ ಕಂಡು ಉಮ್ಮಳಂಗೊಂಡು ಊರ್ಮಿಳೆಯ ಗಂಡನಂ ಬೆಸಗೊಂಡೊಡೆ ಆತನುಂ ಕಲ್ಗುಂಡಿನಂದದಲಿ ಮೂಗುವಟ್ಟಿರಲಿಕೆ ಪುತ್ರವತ್ಸಲೇ ಬೆದರಿ ತೊಡಗಿದಳ್ ರೋದನಕ್ಕೆ ರಾಜೀವಲೋಚನಂ ತಾಯ ಬಿಸುಗಂಬನಿಯ ನೊರಸಿ ಕೈದಾವರೆಯ ಕೋಮಳತೆಯಿಂದೇ ಮೆಲ್ಲನೆ ನಡೆದುದೆಲ್ಲ ಮಂ ನುಡಿದನಾದ್ಯಂತ ಮಂ ಕೌಸಲ್ಯೇ ಇನ್ನೂ ರಾಮನಿಗೆ ಯುವರಾಜ್ಯಾಭಿಷೇಕವಾಗುತ್ತೆ ಅನ್ನೋ ಸಂಭ್ರಮದ ಇದ್ದಾಳೆ. ಆ ಸನ್ನಿವೇಶದಲ್ಲಿ ರಾಮನ ವನವಾಸದ ವಾರ್ತೆ ಕೇಳಿದ ಪ್ರಜೆಗಳೆಲ್ಲ ಅರಮನೆಯ ಅಂಗಳಕ್ಕೆ ಬಂದು ರೋದಿಸ್ತಾ ಇದ್ದಾರೆ, ಪ್ರಲಾಪಿಸ್ತಾ ಇದ್ದಾರೆ. ಅವರ ಸದ್ದು ಕೌಸಲ್ಯಗೂ ಕೂಡ ಕೇಳಿಸ್ತು. ಅವಳಿಗೆ ಈ ರೋದನದ ಧ್ವನಿ ಅನಿರ್ವಚನೀಯವಾಗಿ ಮನಸ್ಸಿನೆಲ್ಲ ತಲುಪಿ ಏನೋ ಆಗಬಾರದು ಆಗಿದೆ ಎನ್ನುವ ಕಳವಳವನ್ನು ಉಂಟು ಮಾಡಿತು. ಅವಳ ಮನಸ್ಸು ಹೇಗಾಯಿತು ಅಂತಂದರೆ,
ಜೋರಾಗಿ ಗಾಳಿ ಬೀಸಿದರೆ ಅರಳಿಯ ಎಲೆಗಳು, ಕೋಮಲವಾದ ಅರಳಿಯ ಎಲೆಗಳು ತತ್ತರ ನಡುಗುವ ಹಾಗೆ ಆಯಿತು. ದೂದಿಗೆ ಹೇಳಿ ಕಳಿಸಿದ್ಲು. ಹೇಳಿ ಕಳಿಸಿದ್ರೂ ಕೂಡ ಈ ರೋದನ ಧ್ವನಿಯ ಒಳ ಮನಸ್ಸಿನಲ್ಲಿ ಎಂತಹ ಕಾತರವನ್ನು ಆತುರವನ್ನು ಉಂಟು ಮಾಡಿತು ಅಂದರೆ, ತಾನೇ ವಿಷಯ ತಿಳಿಯೋದಕ್ಕೆ ಚಾವಡಿಯ ಕಡೆಗೆ ಹೊರಟಿದ್ದಾಳೆ. ಹಾಗೆ ಹೋದಾಗ ಎದುರುಗಡೆ ಕೋಪದ ಮುಖಭದ್ರೆ ಉಳ್ಳಂತಹ ಲಕ್ಷ್ಮಣ ಮತ್ತವನ ಜೊತೆಯಲ್ಲಿ ಏನೂ ಆಗದೇ ಇರೋ ಹಾಗೆ ಪ್ರಶಾಂತವಾದ ಸಮುದ್ರದ ಮುಖಮುದ್ರೆಯನ್ನು ಉಳ್ಳ ಶ್ರೀರಾಮ ಬರ್ತಾ ಇದ್ದಾರೆ. ರಾಮನನ್ನು ನೋಡಿದ ತಕ್ಷಣ ಅವಳ ದೃಷ್ಟಿಗೆ ಹಾಲು ಕುಡಿದ ಹಾಗಾಯಿತು. ಬಂದವನನ್ನು ತೋಳ್ತೆಕ್ಕೆಯಲ್ಲಿ ತೆಗೆದುಕೊಂಡು ಪ್ರೀತಿಯಿಂದ ಮೈದಡವಿ, ವಿಚಾರ ಏನು ಅಂತ ಕೇಳಿದ್ಲು. ಏನು ತಾನೇ ಹೇಳಿಯಾನು ಸುಮ್ಮನಿದ್ದ. ಆಗ ಕೌಸಲ್ಯೆ ಪಕ್ಕದಲ್ಲಿಯೇ ಇದ್ದ ಊರ್ಮಿಳಿಯ ಗಂಡನನ್ನು ಕೇಳಿದಾಳೆ. ಅವನು ಕೂಡ ಕಲ್ಲು ಗುಂಡಿನ ಹಾಗೆ ಮೂಕನಾಗಿಯೇ ಇದ್ದೆ, ಮಾತನಾಡಲಿಲ್ಲ. ಇಬ್ಬರೂ ಕೂಡ ಈ ರೀತಿ ಮೌನವನ್ನು ವಹಿಸಿರೋದನ್ನು ಕಂಡು ಅವಳಿಗೆ ದುಃಖ ಒತ್ತರಿಸಿಕೊಂಡು ಬಂತು. ಆಗ ರಾಮ ತನ್ನ ಕೋಮಲವಾದ ತಾವರೆಯ ಎಸಳೆಗಳ ಹಾಗಿರುವಂತಹ ಕರಪಲ್ಲವಗಳಿಂದ ಅವಳ ಬಿಸುಗಂಬನಿಯನ್ನು ಒರೆಸಿ ನಿಧಾನವಾಗಿ ಸಾವಧಾನವಾಗಿ ಯಾವ ಭಾವೋದ್ರೇಕಕ್ಕೂ ಒಳಗಾಗದೆ ಆಗಿರೋ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾನೆ. ಬಿಳ್ದಳೈ ಹಮ್ಮೈಸಿ ಕೌಸಲ್ಯೇ ತವಿಯೇ ಪುಣ್ಯಂ ಸ್ವರ್ಗಧಾಮದಿ ಮರ್ತ್ಯ ಸೀಮೆಗೆ ಬೀಳುವ ಅಪ್ಸರೆಯವೋ ಕೆಡೆದ ಪಡೆದಮ್ಮನಂ ನೆಗಹಿ ಕುಳ್ಳಿರಿಸಿ ಸತ್ಕರಿಸಿ ಮೈ ತಿಳಿಯುತಾಕೆ ರೈಯನೆ ರಾಮಚಂದ್ರಂಗೆ ಮಗನೇ ಕೈಕೆಯ ಕುವರನಿಗೆ ರಾಜ್ಯ ಸಂಪದವೇ ಹಳುವ ವೇಗತಿಯೇ ನಿನಗೆ ಕೆಟ್ಟೆ ನೈ ನಾನು ಎನ್ನಂ ಕೈ ಬಿಟ್ಟರೆಲ್ಲರೂ ಓ ಕಂದ ಲಕ್ಷ್ಮಣ ಬಾ ತಂದೆ ನೀನಾದೊಡಂ ಬಾಳ್ಗೆ ಅಡರ್ಪಾಗಿ ಕಾಪಿಡೆನ್ನಂ ಕೇಡದೇನನಾಂ ಕೋರಿದೆನೋ ಓದ ಜನ್ಮದೊಳಾರ್ಗೆ ವತ್ಸ ವತ್ಸ ಮುಂದೆ ನುಡಿ ಹೊಮ್ಮಲಾರದಿರೆ ಕಾಕುತ್ಸ್ಥ ನಿರ್ದೆಗೆ ಪಣೆಯಂ ತಗುಳ್ದಳಾತಾಯಿ ನಿಧಾನವಾಗಿ ಶ್ರೀರಾಮ ನಡೆದ ಸಂಗತಿಯನ್ನೆಲ್ಲ ತಾಯಿಗೆ ವಿವರಿಸಿದ ಮೇಲೆ ತನ್ನ ಮಗ ಕಾಡಿಗೆ ಹೋಗಬೇಕಲ್ಲ ಅಂತ ಅವಳು ಮೂರ್ಛೆ ಹೋದಳು. ಹೇಗೆ ಮೂರ್ಛೆ ಹೋದಳು ಅಂದರೆ, ತನ್ನ ಪುಣ್ಯದಿಂದ ಪುಣ್ಯಬಲದಿಂದ ಅಪ್ಸರೆಯಾಗಿದ್ದಂತಹ ಒಂದು ಹೆಣ್ಣು ಆ ಪುಣ್ಯವನ್ನೆಲ್ಲ ಪೂರೈಸಿ ಮತ್ತೆ ಭೂಮಿಯ ಮೇಲೆ ದಪ್ಪನೆ ಅಪ್ಪಳಿಸುವ ಹಾಗೆ ಬಿದ್ದಳು. ಹೀಗೆ ಮೂರ್ಛೆ ಹೋದ ತಾಯಿಯನ್ನು ಪ್ರಯತ್ನಪಟ್ಟು ಮಗ ಕುಳ್ಳಿರಿಸಿ ಸತ್ಕರಿಸಿ ಅವಳಿಗೆ ಮೂರ್ಛೆ ತಿಳಿದ ಮೇಲೆ ಅವಳ ಕಡೆ ನೋಡಿದಾಗ ರಾಮನಿಗೆ ಕೌಸಲ್ಯ ಹೀಗೆ ಹೇಳಿದ್ಲು, ಅಯ್ಯೋ ಮಗನೇ, ನನ್ನ ಮಗನಾಗಿರೋವಂತಹ ನಿನಗೆ ಕಾಡುಗತಿ, ಕೈಕೇಯಿ ಕುಮಾರನಿಗೆ ರಾಜ್ಯ ಸಂಪದ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ರಾಜ ಇದಕ್ಕೆ ಒಪ್ಕೊಂಡೆ ಅಂತ ಅವಳ ಮನೋಭಾವ ಅಥವಾ ಅವಳ ಅಭಿಪ್ರಾಯ. ಲಕ್ಷ್ಮಣ, ನನಗೆ ನೀನೇ ಇನ್ಮೇಲೆ ಗತಿ, ಯಾಕೆಂದರೆ ರಾಮ ಕಾಡಿಗೆ ಹೋಗಬೇಕು. ನಾನು ಹೋದ ಜನದಲ್ಲಿ ಯಾರಿಗೆ ಏನನ್ನು ಕೆಟ್ಟದ್ದನ್ನು ಬಯಸಿದ್ನೋ, ಈ ಜನದಲ್ಲಿ ನನಗೆ ಈ ಮಗ ಕಾಡಿಗೆ ಹೋಗುವಂತಹದ್ದನ್ನು ನೋಡೋ ದುಸ್ಥಿತಿ ಬಂದಿದೆ ಅಂತ ಹೇಳಿ ಮಗನನ್ನು ತಬ್ಬಿಕೊಂಡು ವತ್ಸ ವತ್ಸ ಅಂತ ಮಾತು ಹೊರಡಲಾರದೆ ರಾಮನ ಎದೆಗೆ ತನ್ನ ಹಣೆಯನ್ನು ಅಥವಾ ಮುಖವನ್ನು ಆತುಕೊಂಡಿದ್ದಾಳೆ ಕೌಸಲ್ಯೆ. ಮತ್ತಿನಿತನಂತರಂ
ಚೇತರಿಸಿ ತೋಡಿದಳೆ ತನ್ನಾತ್ಮಮಂ ತನ್ನುಸಿರನು ಅಡವಿಗಟ್ಟುತೆ ಒಡಲ್ ಮನೆಯೊಳಂತಿರ್ಪುದೈ ತೊಡೆಯ ತೊಟ್ಟಿಲೊಳಿಟ್ಟು ಪಾಲೆರೆದು ಕರುವಿಟ್ಟು ತೂಗಿ ಜೋಗುಳವಾಡಿ ಲಾಲಿಸಿದ ಪಾಲಿಸಿದ ನಿನ್ನ ಮೈದನೆಂತು ಬೇಳ್ ಕಾಂತಾರ ರಾಕ್ಷಸಿಗೆ ತುತ್ತುಗೂಳ್ ಕೊಡಲಿ ಕಿರುವೆಂಡಿತಿಗೆ ಮಾರುವೋದ ನಿನ್ನಯ್ಯ ನಂತಿದ್ದಿ ಕಾಪಿಡು ಕುಲದ ಬಾಳ್ವೆಯ ಕೀರ್ತಿಯಂ ನೀ ನಡವಿಗೈದು ಒಡೆ ನಾನು ಮೈದುವೆನೊಡನೆ ಕರುಗೂಡಿ ನಡೆವ ಗೋವಂತೆ ಸ್ವಲ್ಪ ಕಾಲ ಆದಮೇಲೆ ಕೌಸಲ್ಯೆ ಚೇತರಿಸಿಕೊಂಡು ತನ್ನ ಮನಸ್ಸಿನ ಒಳಗಿದ್ದಂತಹ ಬೇಗುದಿಯನ್ನೆಲ್ಲ ಈ ಮಾತುಗಳ ಮೂಲಕ ಹೊರಹೊಮ್ಮಿದಳು. ಉಸಿರನ್ನು ಕಾಡಿಗೆ ಕಳಿಸಿ ದೇಹ ಮನೆಯಲ್ಲಿರೋಕ್ಕೆ ಸಾಧ್ಯವೇ? ನನ್ನ ತೊಡೆಯ ತೊಟ್ಟಿಲಿನಲ್ಲಿ ಇಟ್ಟುಕೊಂಡು ಹಾಲು ಹಾಕಿ ಮುದ್ದಿಸಿ ತೂಗಿ ಜೋಗಳವಾಡಿ ಲಾಲಿಸಿ ಪಾಲಿಸಿದ ನಿನ್ನ ದೇಹವನ್ನು ಕಾಡಿಗೆ ಕಳಿಸಿ ಕಾಂತಾರ ರಾಕ್ಷಸಿಗೆ, ಕಾಡು ಎನ್ನುವ ರಾಕ್ಷಸಿಗೆ ನಿನ್ನನ್ನು ತುತ್ತುಗೂಳು ಕೊಡಬೇಕಾದಂತಹ ಪರಿಸ್ಥಿತಿ ನನಗಿದೆ. ಹೀಗೆ ಮಾಡಬೇಕಾ? ನಾನು ನಿನ್ನ ತಂದೆ ತನ್ನ ಚಿಕ್ಕ ಹೆಂಡತಿಯ ಬಗ್ಗೆ ಇಲ್ಲಸಲ್ಲದ ಮೋಹದಿಂದ ನಿನಗೆ ಈ ತೊಂದರೆಯನ್ನು ಕೊಟ್ಟಿದ್ದಾನೆ. ಅವನನ್ನು ತಿದ್ದು ಅಂದರೆ ಪ್ರಾಯಶಃ ಇಲ್ಲಿ ಅವನ ಮಾತನ್ನು ಕೇಳುವಂತನೋ ಏನೋ ಅರ್ಥ. ಯಾಕೆಂದರೆ ಕುಲದ ಬಾಳ್ವೆಯನ್ನು ಕಾಪಿಡು, ಕೀರ್ತಿಯನ್ನು ಕಾಪಿಡು ಅಂತ ಹೇಳ್ತಾ ಇದ್ದಾಳೆ. ಆದರೆ ನೀನು ಕಾಡಿಗೆ ಹೋದರೆ ನಾನೂ ನಿನ್ನ ಜೊತೆಯಲ್ಲಿ ಬರುವವಳೆ. ಹೇಗೆ ಅಂದರೆ ಕರು ಹೋದ ಕಡೆಗೆ ಗೋವು ಬರುವ ಹಾಗೆ. ಹೀಗೆ ಕೌಸಲ್ಯೆ ತಾನೂ ಕೂಡ ರಾಮನ ಜೊತೆಯಲ್ಲಿ ಹೋಗುವುದಕ್ಕೆ ಸಿದ್ಧಳಾಗಿದ್ದಾಳೆ. ಬಳಿ ನಿಂದಿರ್ದ ಊರ್ಮಿಳೇಶಂ ತನ್ನ ದೊಡ್ಡಮ್ಮನೆಂದುದಂ ಸಮ್ಮತಿಸುವೋಳ್ ಬೆಂಕೆಯಾದನೆನೆ ತಾನನ್ನೆಗಂ ತಡೆದ ಕೋಪದ ತೀಕ್ಷ್ಣತೆಗೆ ನುಡಿದ ನಿಂತೆಂದು ತಾಯಿ ಕಾಮಾಂಧವಶನಾಗಿ ಲಂಪಟನೋರ್ವ ಮತಿಗೆಟ್ಟ ಮುಪ್ಪು ದೊರೆ ಹೆಂಗಸೋರ್ವಳ ಪದಕ್ಕೆ ದಾಸನಾಗುರುಳಿದರೆ ಪೂಜ್ಯನೀ ರಾಮಚಂದ್ರಂ ರಾಜ್ಯಮಂ ತ್ಯಜಿಸಿ ವಿಪಿನಾಂತರದ ವಾಸಮಂ ಕೈಕೊಳ್ಳುವುದೇಕೆ ತೆಗೆ ತೆಗೆ ಪಿತನಾದೊಡೆಂ ಚಪಲಮತಿ ಗೌರವಾರ್ಹನೇ ಶಾಸನಾರ್ಹಂ ಕೇಳಗ್ರಜಾತ ನೆರವಾದ ಪೆನ್ನಿನಗೆ ನಾಂ ನಿನ್ನೊಡನೆ ನಾಂ ಬಿಲ್ವಿಡಿದು ನಿಲಲ್ ನೋಳ್ಪೆ ನಾಂ ಸಾಕೇತ ಸಿಂಹಾಸನಕ್ಕೆ ಸೆಣಸಿ ನಿಲ್ವರ ಸಾತ್ವಿಕಕ್ಕೆ ಸಮಯ ಮಲ್ತಿದು ತಾಯಿ ರೋದನವ ನಿನ್ಮಾಣ್ ರಾಮವನವಾಸಮೆಂಬುದದು ಸಿಡಿದೊಡೆದ ದಶರಥನ ತಲೆಯ ದುಸ್ವಪ್ನ ಮಾತ್ರ ಕೈಕೆ ಯಾವಾಗ ಕಿರುವೆಂಡಿತಿಗೆ ಮಾರುವೋದ ನಿನ್ನಯ್ಯನಂ ತಿದ್ದಿ ಕಾಪಿಡು ಕುಲದ ಬಾಳ್ವೆಯಂ ಕೀರ್ತಿಯಂ ಅಂತ ಹೇಳಿದ್ಲು, ಪ್ರಾಯಶಃ ಹೀಗೆ ಹೇಳ್ತಾ ಇರಬೇಕಾದ್ರೆ ತನ್ನ ಗಂಡ
ಕಿರಿಯ ಹೆಂಡತಿಯ ಮೋಹಕ್ಕೆ ಒಳಗಾಗಿರೋ ಸವತಿ ಮಾತ್ಸರ್ಯ ಒಂದು ಸ್ವಲ್ಪ ಅಂಶವೂ ಕಾಣಿಸ್ತಾ ಇದೆ. ಹಾಗೆ ಹೇಳಿದ್ಲು. ಈ ಮಾತು ಪ್ರಾಯಶಃ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಂತಹ ಅಭಿಪ್ರಾಯಕ್ಕೆ ಪೂರಕವಾಗಿರೋದನ್ನ ಕಂಡ ಊರ್ಮಿಳೇಶ ಅಥವಾ ಲಕ್ಷ್ಮಣ ತಾಯಿಯ ಮಾತನ್ನು ಸಮ್ಮತಿಸುವ ಹಾಗೆ, ದೊಡ್ಡಮ್ಮನ ಮಾತನ್ನು ಒಪ್ಪಿಕೊಳ್ಳೋ ಹಾಗೆ ತಕ್ಷಣವೇ ಬೆಂಕಿಯಾದ ಅವನ ಮನಸ್ಸಿನಲ್ಲಿದ್ದಂತಹ ಕೋಪದ ತೀಕ್ಷ್ಣತೆ ಅವನನ್ನು ಉರಿಸಲು ತೊಡಗಿತು. ಆಗ ಹೇಳಿದಂತೆ, ತಾಯಿ, ಒಬ್ಬ ಲಂಪಟ ಮುದುಕ ಕಾಮಾಂಧವಶನಾಗಿ ಒಬ್ಬ ಹೆಂಗಸಿನ ಚಿಂತೆಯಲ್ಲಿ ಅವಳ ಪಾದಕ್ಕೆ ದಾಸನಾಗಿ ಉರುಳಿದ್ರೆ ಪೂಜ್ಯನಾಗಿರುವ ಈ ರಾಮಚಂದ್ರ ರಾಜ್ಯವನ್ನು ಬಿಟ್ಟು ಕಾಡಿಗೆ ಯಾಕೆ ಹೋಗಬೇಕು? ಛೇ, ಇದು ಸರಿಯಲ್ಲ. ಇಂತಹ ಮುದುಕ ತಂದೆ ಆಗಿದ್ರತಾನೆ ಏನಂತೆ, ಚಪಲಮತಿಯಾದವನು ವಯಸ್ಸಾದರೂ ಚಿಕ್ಕ ವಯಸ್ಸಿನ ಹೆಂಗಸಿನ ಮೋಹಕ್ಕೆ ಒಳಗಾದಂಥ ಅವನು ತಂದೆ ಆದರೆ ತಾನೇ ಏನು? ಅವನು ಗೌರವಕ್ಕೆ ಅನರ್ಹ ಮಾತ್ರವಲ್ಲ, ಅವನು ಶಿಕ್ಷಾರ್ಹ. ತನ್ನ ಅಣ್ಣನ ಕಡೆಗೆ ತಿರುಗಿ ಈ ರೀತಿ ಹೇಳ್ತಾ ಇದ್ದಾನೆ, ಅಣ್ಣ ಕೇಳು, ನಾನು ನೀನು ಜೊತೆಯಲ್ಲಿ ಬಿಲ್ಲು ಹಿಡಿದು ನಿಂತ್ಕೊಂಡ್ರೆ ಈ ಸಾಕೇತಿ ಸಿಂಹಾಸನಕ್ಕೆ ಯಾರು ಪ್ರತಿಸ್ಪರ್ಧಿಗಳಾಗಿ ಸೆಣಸ್ತಾರೆ? ಪ್ರಾಯಶಃ ಅವನ ಮನಸ್ಸಿನಲ್ಲಿ ಭರತ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ ಅನ್ನೋ ಮನೋಭಾವ ಇದ್ದಾಗಿದೆ. ಅವನಿಗೇನು ವಿಷಯ ಭಾವ ಗೊತ್ತಿಲ್ಲ. ಭರತ ಏನಾದರೂ ಈ ಸಾಕೇತ ರಾಜ್ಯಕ್ಕೆ ಒಡೆಯನಾಗೋದಕ್ಕೆ ಸಿದ್ಧನಾಗಿ ನಿಂತ್ಕೊಂಡ್ರೆ ತನ್ನ ತೋಳು ಬಲದಿಂದ ನಾವಿಬ್ಬರು ಸೇರಿ ಅದನ್ನು ಗೆಲ್ಲೋಣ ಅಂತ ಇದ್ದಾನೆ. ಇದು ಸಾತ್ವಿಕಕ್ಕೆ ಸಮಯವಲ್ಲ, ಸಮಾಧಾನದಿಂದ ಇರೋದಕ್ಕೆ ಸಮಯವಲ್ಲ ಅಂತ ಹೇಳಿ ತಾಯಿಯ ಕಡೆಗೆ ತಿರುಗಿ, ಇನ್ನು ನಿನ್ನ ಅಳುವನ್ನು ನಿಲ್ಲಿಸು ಅಮ್ಮ, ರಾಮ ವನವಾಸ ಅನ್ನೋದು ದಶರಥನ ತಲೆಯಲ್ಲಿ ಕಾಣಿಸಿಕೊಂಡಂತಹ ಒಂದು ಕೆಟ್ಟ ಸ್ವಪ್ನ ಒಡೆದು ಹೋಯಿತು ಅಂತ ತಿಳಿದುಕೋ, ಅದು ನೆರವೇರೋದಿಲ್ಲ ಅಂದ. ಹೆತ್ತುದಾ ಹೆಂಗರುಳ್ ನೋವಿಂದೆ ಮುಂಗಾಣದಿರೆ ನಿನಗೆ ಮತಿಗೇಡಿದೇನ್ ಸೌಮಿತ್ರಿ ರಾಮನೆಂದನ್ ತಡೆದು ತಮ್ಮನಂ ನೀನತಿ ಮಹಾಪರಾಕ್ರಮಿ ಎಂಬುದಂ ಬಲ್ಲೆ ನಾಂ ನನಗೆ ಕೊರೆಯೆಂದರಿದೆ ಏಂ ವಿಕ್ರಮಂ ನನಗೆ ಧರ್ಮಮಂ ಬಿಟ್ಟು ಅನ್ಯಸಿರಿಯಿಲ್ಲ ಧರ್ಮಸಹಿತಂ ವಿಪಿನಮರಮನೆ ಧರ್ಮರಹಿತಮೀರತ್ನಮಯ ರಾಜ್ಯ ಸೌಧಂ ಸ್ಮಶಾನಕ್ಕೆ ಮಿಗಿಲ್ ಭೀಕರಂ ಮತ್ತೊಂದನೊರೆವೆನ ಮುನಿಯದಿರ್ ಸೌಮಿತ್ರಿ ಬರಿದೆ ಬೈವುದೇ ತಂದೆಯಂ ತಿಳಿಯದಾಂತರ್ಯಮಂ ಕೋಸಲದ ನೆಲದ ದೊರೆತನವೆನಗೆ ದೊರೆಯದಿರೆ ಕೇಡೆಂದು ಬಗೆಯದಿರ್ ಲೇಸನೆಸಗುವ ವಿಧಿಗೆ ಬಹುಪಥಗಳುಂಟು ನಡೆಯಲ್ ಇಂದಿನಿಷ್ಟಮೆಯೇ ಮುಂದನಿಷ್ಟಕ್ಕೆ ಹೇತುವಪ್ಪಂದದಿಂ ಇಂದಿನ ಅನಿಷ್ಟಮೆಯೇ ತೊಟ್ಟಿಲಾಗದೆ ಮುಂದಣಭ್ಯುದಯ ಶಿಶುಗೆ ಕೀರ್ತಿ ಲಭಿಪುದು ಮುಂದೆ ನಾನೀ ಪುಳ್ತು ತೊರೆವ ರಾಜ್ಯಕ್ಕೆ ನೂರು ಮಡಿ ಶಾಶ್ವತದ ಸಿರಿಯ ಸಾಮ್ರಾಜ್ಯ ಮಹುದಿನಗೆ ಕೋಪದಿಂದ ತನ್ನ ತಂದೆಯ ಬಗ್ಗೆ ಆಕ್ರೋಶಗೊಂಡಂತಹ ಲಕ್ಷ್ಮಣನನ್ನು ಮಧ್ಯದಲ್ಲಿಯೇ ಶ್ರೀರಾಮಚಂದ್ರ ತಡೆದ. ಕೌಸಲ್ಯೆ ತನ್ನ ಹೆತ್ತ ಮಗ ಕಾಡಿಗೆ ಹೋಗಬೇಕಲ್ಲ ಅನ್ನೋ ಹೆಂಗರಳಿನ ನೋವಿನಿಂದ ದಶರಥನನ್ನು ಬೈದರೆ ನಿನಗೆ ಬುದ್ಧಿ ಇಲ್ವೇ ಅಂತ ಛೇಡಿಸ್ದ. ನೀನು ದೊಡ್ಡ ಪರಾಕ್ರಮಿ ಅನ್ನೋದು ನನಗೆ ಗೊತ್ತು, ಆದರೆ ನಾನು ತಾನೇ ಪರಾಕ್ರಮದಲ್ಲಿ ಕಡಿಮೆ ಏನಿಲ್ಲ, ಆದರೆ ನನಗೆ ಧರ್ಮವನ್ನು ಬಿಟ್ಟು ಬೇರೆ ಸಿರಿಯಿಲ್ಲ, ಐಶ್ವರ್ಯವಿಲ್ಲ. ಧರ್ಮ ಸಹಿತವಾಗಿರುವಂತಹ ಕಾಡೇ ನನಗೆ ಅರಮನೆ.
ಧರ್ಮವಿಲ್ಲದೆ ಇರುವಂತಹ ರತ್ನಮಯವಾದ ರಾಜಸೌಧವೇ ನನಗೆ ಶ್ಮಶಾನ. ಆದ್ದರಿಂದ ನಾನು ಕಾಡಿಗೆ ಹೋಗ್ತಾ ಇರೋದು ಧರ್ಮದ ನಿರ್ವಹಣೆಗಾಗಿ, ಧರ್ಮದ ಕಾಪಿಡುವಿಕೆಗಾಗಿ. ಆದ್ದರಿಂದ ಕಾಡೇ ನನಗೆ ಅರಮನೆ. ಅಲ್ಲದೆ ಹಿಂದೆ ಮುಂದೆ ತಿಳಿದೆ ನೀನು ತಂದೆಯನ್ನು ಬೈತಾ ಇದ್ದೀಯಲ್ಲ. ಕೋಸಲದ ರಾಜ್ಯ, ಅದರ ದೊರೆತನ, ಅದು ಸಿಕ್ಕದೇ ಇದ್ದರೆ ಏನಂತೆ? ನನಗೆ ಕೇಡಾಯಿತು ಅಂತ ಯೋಚನೆ ಮಾಡ್ತೀಯ? ಯಾಕೆಂದರೆ ವಿಧಿ ನಮಗೆ ಒಳ್ಳೇದು ಮಾಡಬೇಕು ಅಂದರೆ ಬರೀ ರಾಜ್ಯವನ್ನು ಕೊಡಿಸೋದ್ರ ಮೂಲಕ ಅಲ್ಲ, ಅನೇಕ ರೀತಿಗಳಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡಬಹುದು. ಜೊತೆಗೆ ಇವತ್ತಿನ ಇಷ್ಟ ನಾಳೆಯ ಅನಿಷ್ಟಕ್ಕೆ ಕಾರಣವಾಗುವ ಹಾಗೆಯೇ ಇವತ್ತಿನ ಅನಿಷ್ಟ ನಾಳೆಯ ಒಳ್ಳೆಯದಕ್ಕೆ ತೊಟ್ಟಿಲಾಗಬಹುದು. ಕೀರ್ತಿ ಮುಂದೆ ಲಭಿಸುವಂತಹ ಸನ್ನಿವೇಶ ನನಗೆ ಇದೆ. ಈ ಹೊತ್ತು ನಾನು ಯಾವುದೋ ರಾಜ್ಯವನ್ನು ಬಿಟ್ಟುಬಿಟ್ರೆ ಇದಕ್ಕೆ ನೂರು ಮಡಿಯಾದಂತಹ ಶಾಶ್ವತವಾದ ಐಶ್ವರ್ಯ ಸಾಮ್ರಾಜ್ಯ ನನಗೆ ಸಿಕ್ಕುವುದಿದೆ. ಅದು ಕಾಡಿಗೆ ಹೋದ ಮೇಲೆ ನಡೆಯುತ್ತೆ ಅನ್ನೋದನ್ನು ರಾಮ ಸೂಚಿಸ್ತಾ ಇದ್ದಾನೆ. ಜೊತೆಯಲ್ಲಿ ಮತ್ತೆ ಇಲ್ಲಿ ಧರ್ಮದ ವಿವೇಚನೆ ನಡೆದಿದೆ. ಧರ್ಮಸಹಿತವಾಗಿರುವ ಕಾಡು ನನಗೆ ಅರಮನೆ, ಧರ್ಮ ವಿರಹಿತವಾದ ಅರಮನೆಯೇ ನನಗೆ ಶ್ಮಶಾನ ಅಂತ ಇದ್ದಾನೆ. ಧರ್ಮ ಅಂದರೆ ಯಾವುದು? ಧರ್ಮ ಅಂದರೆ ಇವನ ಪ್ರಕಾರ ಇಲ್ಲಿ ಕರ್ತವ್ಯ. ಈ ಕರ್ತವ್ಯ ಯಾವುದು? ತನ್ನ ತಂದೆಯ ಹೇಳಿದ ಮಾತನ್ನು ತಾನು ಕೇಳ್ತಕ್ಕಂಥದ್ದು ಅಥವಾ ನೆರವೇರಿಸ್ತಕ್ಕಂಥದ್ದು. ಅಂದರೆ ಇಕ್ಷ್ವಾಕು ವಂಶದ ರಾಜರುಗಳಿಗೆ ಧರ್ಮ ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂತಹದ್ದು. ನಿತ್ಯಮೆನ್ನಂ ಕರೆವ ಕನಸೊಂದನು ಒರೆವೆನು ಆಲಿಪುದು ಏನಂದರಿಯೇನಾಂ ಗೋಚರಿಸುತ್ತಿವೆ ಕಡಲ್ ಕಾಡುಗಳ್ ತರತರದ ಪ್ರಾಣಿಗಳ್ ಪರ್ವತ ಶ್ರೇಣಿಗಳ್ ದಿನ ದಿನಂ ಗಿರಿ ಸದೃಶ ಭವ್ಯ ನೋರ್ವಂ ಮಹಾವಾನರಂ ಬೆಳೆ ಬೆಳೆಯೂತಾಕಾಶ ಚುಂಬಿ ಶೈಲಾಗ್ರದೊಳ್ ವಿಸ್ತೃತ ವ್ಯೋಮ ಪಟಕೆದುರಾಗಿ ನಿಂದು ಎನಗೆ ಕೈವೀಸಿ ಕರೆಯುತ್ತಿರ್ಪನ್ ದಕ್ಷಿಣ ಪಥಕ್ಕೆ ಮನಂ ಅರಿಯದು ಅದರರ್ಥಮಂ ತುಡಿವುದಾತ್ಮವು ಆದೆಸೆಗೆ ಆ ಕರೆಯ ಕೂರ್ಮೆಯೇ ಇಲ್ಲಿ ನಮ್ಮ ಬಾಳಂ ಕಡೆದು ತೆರೆ ತೆರೆಯಬ್ಬಿಸಿರ್ಪುದೆನೆ ದೈವಮಂ ಮೀರ್ವರ. ಬಿಟ್ಟು ಹೋಗ್ತಾ ಇರುವ ಈ ಅಯೋಧ್ಯೆಗೆ ಮಿಗಿಲಾದ ಒಂದು ನೂರು ಮಡಿ ಶಾಶ್ವತವಾದ ಒಂದು ಸಿರಿ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅನ್ನುವಂತಹ ಒಂದು ಅನುಭವ ರಾಮನಿಗೆ ಆಗ್ತಾ ಇದೆಯಂತೆ. ಯಾಕೆಂದರೆ ಅವನಿಗೆ ಪ್ರತಿನಿತ್ಯ ಒಂದು ಕನಸು ಬೀಳ್ತಾ ಇದೆ. ಆ ಕನಸಿನ ಅರ್ಥ ಏನು ಅಂತೂ ತನಗೆ ಗೊತ್ತಿಲ್ಲ. ಆ ಕನಸಿನಲ್ಲಿ ಕಾಣೋದು ವಿಶಾಲವಾದ ಸಮುದ್ರಗಳು, ದಟ್ಟವಾದ ಕಾಡುಗಳು, ನಾನಾ ಬಗೆಯ ಪ್ರಾಣಿಗಳು, ಪರ್ವತ ಶ್ರೇಣಿಗಳು. ಇಂತಹದರ ನಡುವೆ ಒಬ್ಬ ಎತ್ತರದ ಪರ್ವತದ ಹಾಗೆ ಭವ್ಯನಾಗಿರುವ ಒಬ್ಬ ಮಹಾವಾನರ ಬೆಳೆದು 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 ಆಕಾಶವನ್ನು ಚುಂಬಿಸುವ ಹಾಗೆ ದೊಡ್ಡದಾಗಿ ಬೆಳೆದು ಒಂದು ಪರ್ವತದ ತುದಿಯಲ್ಲಿ ವಿಸ್ತೃತವಾದಂತಹ ಆಕಾಶದ ಹಿನ್ನೆಲೆಯಲ್ಲಿ ನಿಂತುಕೊಂಡು ನನ್ನನ್ನು ಕರೀತಾ ಇದ್ದ ಹಾಗೆ ನನಗೆ ಈ ಕನಸಿದೆ. ಆರ್ಯಾವರ್ತದಿಂದ ದಕ್ಷಿಣಾಪಥಕ್ಕೆ ಬಾ ಅಂತ ಅವನ ಆಹ್ವಾನ ಕೊಡ್ತಾ ಇದ್ದ ಹಾಗೆ ಕಾಣಿಸುತ್ತೆ. ಆ ಪ್ರೀತಿ, ಯಾವ ಪ್ರೀತಿ ತನ್ನನ್ನು ಕರೀತಾ ಇದೆಯೋ ಆ ಪ್ರೀತಿ ಇಲ್ಲಿ ನಮ್ಮ ಬಾಳನ್ನು ಕಡೆದು ಅನೇಕ ಅಲೆಗಳನ್ನು ಉಂಟು ಮಾಡಿದೆಯೇನೋ ಅನ್ನೋ ಹಾಗೆ ನನಗೆ ಗೋಚರವಾಗ್ತಾ ಇದೆ. ಇದು ದೈವ ಅಥವಾ ವಿಧಿ ಅಥವಾ ಆಗಲೇಬೇಕಾಗಿರುವಂತಹದು, ಇದನ್ನು ಯಾರು ಮೀರೋದಕ್ಕೆ ಸಾಧ್ಯ ಅಂತ ರಾಮ ಕೇಳ್ತಾ ಇದ್ದಾನೆ. ಪ್ರತಿನಿತ್ಯ ಬೀಳ್ತಾ ಇರತಕ್ಕಂತಹ ಕನಸು ಈ ಮಹಾವಾನರ ಮುಂದೆ ತನ್ನ ಜೊತೆಗೆ ಅನನ್ಯವಾದ ಸಂಬಂಧವನ್ನು, ಅವಿನಾಭಾವವನ್ನು ಪಡೆದುಕೊಳ್ಳುವಂತಹ ಹನುಮಂತನನ್ನು ಕುರಿತದ್ದು. ಅವನು ಶೈಲಾಗ್ರದಲ್ಲಿ ನಿಂತು ಕರೀತಾ ಇರೋದು ಋಷ್ಯಮುಖ ಪರ್ವತದಲ್ಲಿ ಇದ್ದಂತಹ ಹನುಮಂತ
ಕರಿತಾ ಇದ್ದಾನೆ ಅನ್ನೋ ಹಾಗೆ ಗೋಚರಿಸ್ತಾ ಇದೆ ಅವನಿಗೆ. ಅಣ್ಣನಂ ನುಡಿಯಲೀಯದೆ ಮುಂದೆ ಮದ್ದಾನೆ ಸುಂಡಿಲಂ ತೂಗಿ ಬೀಸುವ ತೆರದಿ ತೊನೆದು ತೋಳಂ ಲಕ್ಷ್ಮಣಂ ಸಾಲ್ಗುಮಿ ಭ್ರಾಂತಿ ಕನಸಿನ ಮತ್ತೆ ದೈವದ ವೀರ ರಘುಕುಲ ಜನೀಂ ಬಿದಿಪಣೆಯ ಬರೆ ಪವನುರಸಿ ಮರಳಿ ಬರೆಯಲ್ಕೆ ಕಲಿಯಾಗಿಯುಂ ನುಡಿದುಡಿಂತು ನಗೆಗೀಡಲ್ತೆ ಹೇಡಿಗಳಿಗುಚಿತ ಮಾಸುಲ್ ತಗದು ಧೀರರ್ಗೆ ದೈವವಂ ಜುಟ್ಟು ಬಿಡಿದು ಎಳೆ ತರ್ಪೆನ್ ಒಳ್ವಟ್ಟೆಗಿಂದು ನೀ ನೋಡುತ್ತಿರ್ ಯಾವಾಗ ರಾಮ ವಿಧಿ ಅಂತ ಇದ್ದಾನೆ, ಯಾವುದೋ ಕೂರ್ಮೆಯ ಕರೆ ಅಂತ ಇದ್ದಾನೆ, ಕೋಸಲಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟು ಉತ್ತಮವಾದ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾನೆ. ಇಂಥ ಮಾತುಗಳನ್ನ ಕೇಳಿಸ್ಕೊಂಡ ಲಕ್ಷ್ಮಣ ಅವನ ಮಾತನ್ನು ಮಧ್ಯದಲ್ಲಿ ತಡೆದ. ತನ್ನ ತೋಳುಗಳನ್ನು ಬೀಸ್ತಾ ಮದ್ದಾನೆ ತನ್ನ ಸೊಂಡಿಲನ್ನು ತೂಗಿಸುವ ಹಾಗೆ ರಾಮನಿಗೆ ಹೇಳ್ದ, ಈ ಭ್ರಾಂತಿ ಬೇಡ, ಬಿಟ್ಬಿಡೋಣ. ನೀನು ಬರೀ ಕನಸಿನ ಮಾತಾಡ್ತಾ ಇದ್ದೀಯಾ, ದೈವದ ಮಾತಾಡ್ತಾ ಇದ್ದೀಯಾ? ನೀನು ವೀರ ರಘುಕುಲಜ, ರಘುಕುಮಾರ. ವಿಧಿ ಹಣೆಯಲ್ಲಿ ಬರೆಸಿರುವಂತಹ ಬರಹವನ್ನು ತೊಡೆದು ಮತ್ತೆ ನಮಗೆ ಬೇಕಾದ ಹಾಗೆ ಬರೆಸಿಕೊಳ್ಳುವ ಕಲಿತನ ನಿನಗಿದೆ. ಆದರೂ ನೀನು ಇಂತಹ ಮಾತಾಡ್ತಾ ಇದೆಯಲ್ಲ, ಇದು ನಗೆಗೀಡಲ್ವೇ? ಇದು ಹೇಡಿಗಳ ಮಾತು, ವೀರರು ಮಾತಾಡೋದಲ್ಲ ಇದು. ನಾನು ಅಥವಾ ನೀನು ಜೊತೆಯಲ್ಲಿ ಸೇರಿಕೊಂಡು ದೈವವನ್ನು ಜುಟ್ಟು ಹಿಡಿದು ಹೇಳ್ಕೊಂಡು ಬಂದು ಸರಿಯಾದ ದಾರಿಗೆ ನಿಲ್ಲಿಸಬೇಕು. ಆ ಕೆಲಸ ಮಾಡೋಣ, ನಾನು ಮಾಡ್ತೀನಿ, ನೋಡ್ತಾ ಇರು ಅಂದ. ಈ ಘಟ್ಟದಲ್ಲಿ ರಾಮ ಲಕ್ಷ್ಮಣರ ಮಾತುಗಳು ಒಂದೆಡೆ ಸಾತ್ವಿಕ ಗುಣ ಮತ್ತು ರಾಜಸ ಗುಣಗಳ ಘರ್ಷಣೆಯ ಜೊತೆಯಲ್ಲಿ ಇವರು ಮಾತನಾಡುವಂತಹ ಮಾತುಗಳ ರೀತಿ, ವಿಧಿ ಮತ್ತು ಮನುಷ್ಯ ಪ್ರಯತ್ನ ಇವುಗಳ ನಡುವಣ ಒಂದು ಸಂಘರ್ಷಣೆಯ ಹಾಗೆ ಗೋಚರಿಸ್ತಾ ಇದೆ. ಲಕ್ಷ್ಮಣನ ಬಳಿಗೈದಿ ಮುಡುಯಿನೊಳ್ ಕೈಯಿಟ್ಟು ಸೋದರನ ವಾದವನುರಸುವಂತೆ ತಾನವನ ಕಣ್ಬನಿಯ ನೋವು ತೊಯ್ಯನೆ ನೀವಿ ರಾಮನೆಂದನು ಕಿರುನಗೆಯ ತುಟಿಯ ಕೊಂಕಿಂದೆ ದೈವಮಂ ಮುಂದಲೆ ಬಿಡಿದು ತರುಬುವ ಅದಟಿರ್ಕೆ ಅವರ ಜನೆ ಮೇರೆಯಿದೆ ಮರ್ತ್ಯದ ಪರಾಕ್ರಮಕ್ಕೆ ಮರ್ತ್ಯದಾಳ್ ಬಿದಿಯೊಡನೆ ತಾಂ ನಡೆಯುವನ್ನೆ ಗಂ ಕಲಿ ಬಿಂಕದಿಂ ಬಿದಿಗಿದಿರ್ ಮಲೆಯ ಬಲಿ ಕೂಡೆ ತಾನದರ ಚಕ್ರ ಶೈಲತೆಗೆ ಪಾಯದಿರು ತಲೆಬಲ್ಲಿತೆಂದು ಅರಬಂಡೆಯಂ ದುಡುಕದಿರು ತಮ್ಮ ಪಿತನದ ದೌರ್ಬಲ್ಯದೊಳೆ ಕಾಣ್ ವಿಧಿಯ ವಿನ್ಯಾಸಮಂ ನಿನ್ನ ಮಾತನೆ ಕೇಳು ಬಂದೆಡರನೆಲ್ಲಮಂ ಗೆಲ್ದು ಸಿಂಹಾಸನವನಡರೆ ನಾಂ ನೆಮ್ಮದಿಯ ಪೇಳ್ ಕೋಸಲಕೆ ನಮ್ಮ ನಮ್ಮಂತ ಕಲಹದಗ್ನಿತಾಂ ಸುಟ್ಟು
ಹೃಹದಿಹುದೆ ನಾಡನಿತುಮಂ ಕಾಡಿಂಗೆ ನಾನೋರ್ವನಾಗುವುದು ಲೇಸೋ ಯುಗ ಯುಗಗಳಿಂ ರವಿ ಕುಲದರಸುಗಳಿಗೆ ನಚ್ಚು ನೆಲೆವೀಡಾದ ನಾಡಿದೆಲ್ಲಂ ತವಿದು ಕಾಡಾಗುವುದು ಲೇಸೋ ನಾಡ ಹಿರಿಯಳ್ಪಿಗೋ ಸುಗಮೇ ಬಲಿಗೊಡುವೆನೈ ನಾನೆನ್ನ ಕಿರಿಯೊಳ್ಪನಾನಂದದಿಂ ನೀನದಕ್ಕೆ ನೆರವೀಯವೇಳ್ಕು ಎನಗೆ ಸೋದರನೇ ತೊರೆ ರಭಸಮ. ಪರಾಕ್ರಮದ ಮಾತನ್ನ, ಮನುಷ್ಯ ಸಾಹಸದ ಬಗ್ಗೆ ಲಕ್ಷ್ಮಣ ಮಾತಾಡ್ತಾ ಇದ್ದದ್ದನ್ನು ಕೇಳಿ ಅವನಿಗೆ ಮತ್ತಷ್ಟು ಹತ್ತಿರವಾಗಿ ಹೋದ ಶ್ರೀರಾಮ ಅವನ ಭುಜದ ಮೇಲೆ ಕೈಯಿಟ್ಟು ಅವನ ಕಣ್ಣಿನಲ್ಲಿಯೂ ಕಾಣಿಸ್ಕೊಂಡಿದ್ದಂತಹ ಒಂದೆರಡು ಹನಿಗಳನ್ನು ತೊಡೆಯುವ ಮೂಲಕ ತನ್ನ ತಮ್ಮನ ವಾದವನ್ನೇ ಒರೆಸ್ತಾ ಇದ್ದಾನೋ ಏನೋ ಅನ್ನೋ ಹಾಗೆ ಮಾಡಿ ರಾಮ ತನ್ನ ತುಟಿಯಲ್ಲಿ ಕಿರುನಗೆಯನ್ನು ತಂದುಕೊಂಡು ಈ ರೀತಿ ಹೇಳ್ತಾ ಇದ್ದಾನಂತೆ. ದೈವವನ್ನು ಅಥವಾ ವಿಧಿಯನ್ನು ಮುಂದಲೇ ಹಿಡಿದು ಸರಿಯಾದ ದಾರಿಗೆ ತರುವಂತಹ ಮಾತು ಪರಾಕ್ರಮ ಹಾಗಿರಲಿ. ಯಾಕೆಂದರೆ ಮನುಷ್ಯ ಪ್ರಯತ್ನಕ್ಕೆ ಮರ್ತ್ಯ ಪರಾಕ್ರಮಕ್ಕೆ ಒಂದು ಎಲ್ಲೆ ಇದೆ. ಅದು ಏನನ್ನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಮನುಷ್ಯ ವಿಧಿಯ ಜೊತೆಗೆ ಹೊಂದ್ಕೊಂಡು ಹೋಗ್ತಾನೋ ಅಲ್ಲಿಯವರೆಗೂ ಅವನು ಕಲಿ. ನಾನು ವಿಧಿಗಿಂತ ಮಿಗಿಲು, ವಿಧಿಯನ್ನೇ ವ್ಯತ್ಯಾಸ ಮಾಡಿಬಿಡಬಲ್ಲೆ ಅನ್ನುವಂತಹ ಬಿಗುಮಾನವನ್ನು ತೋರಿಸಿದರೆ ಖಂಡಿತ ಚಕ್ರಶೈಲಕ್ಕೆ ಒಳಗಾದಂತಹ ರೀತಿಯಲ್ಲಿ ಅವನು ಬಲಿಯಾಗ್ತಾನೆ. ತಲೆ ಗಟ್ಟಿಗಿದೆ ಅಂತ ಹೇಳಿ ಯಾರಾದರೂ ಬಂಡೆಗೆ ಒಡ್ಕೋತಾರಿಯೇ? ದುಡುಕಬೇಡ. ತನ್ನ ತಂದೆಯ ದೌರ್ಬಲ್ಯದಲ್ಲಿ ಯಾವುದೋ ಒಂದು ವಿಧಿಯ ವಿನ್ಯಾಸವಿದೆ. ನಡೆಯಬೇಕಾಗಿರುವಂತಹ ಘಟನೆಗಳ ಒಂದು ರಚನೆ ಇದೆ, ಸಂಯೋಚನೆ ಇದೆ ಅಂತ ತಿಳಿ. ನೀನು ನಿನ್ನ ಮಾತನ್ನು ಕೇಳ್ಕೊಂಡು ನಾನೇನಾದರೂ ಎಲ್ಲಾಲು ತೊಂದರೆಗಳನ್ನು ನಿವಾರಿಸ್ಕೊಂಡು ಸಿಂಹಾಸನದ ಮೇಲೆ ಕೂತ್ರೆ ಕೋಸಲಕ್ಕೆ ತಾನೇ ನೆಮ್ಮದಿ ಉಂಟಾಗತ್ತೆಯೇ? ನಮ್ಮ ನಮ್ಮ ಅಂತಃಕಲಹ ಅಂದರೆ ಭರತನಿಗೆ ರಾಜ್ಯ ಸಿಗ್ತಲ್ಲ ಅಂತ ನಾನು ಅವನ ಜೊತೆಗೆ ಅಂತಃಕಲಹಕ್ಕೆ ತೊಡಗಿದ್ರೆ ನಮ್ಮ ಈ ಅಂತಃಕಲಹವೇ ನಮ್ಮ ನಾಡನ್ನೆಲ್ಲ ಸುಟ್ಟುಬಿಡುತ್ತೆ. ಮನೆಯ ಬೆಂಕಿ ಮನೆಯನ್ನು ಸುಡುವ ಹಾಗೆ. ನಾನು ಒಬ್ಬ ಕಾಡಿಗೆ ಹೋಗೋದೋ ಅಥವಾ ಕಾಡಿನ ಪಾಲಾಗೋದ ಮೇಲೋ ಅಥವಾ ಅಂತಃಕಲಹದ ಕಾರಣದಿಂದ ಇಡೀ ನಾಡು ಭಸ್ಮವಾಗಿ ಕಾಡಾಗೋದ ಮೇಲೋ ನಾಡ ಹಿರಿಯ ಒಳ್ಪಿಗೆ ದೇಶಕ್ಕೆ ಆಗಬೇಕಾಗಿರತಕ್ಕಂಥ ಒಳ್ಳೆಯದಕ್ಕಾಗಿ ನಾನು ನನ್ನ ಅಲ್ಪ ಒಳಿತನ್ನು ಸಂತೋಷದಿಂದ ಬಲಿ ಕೊಡ್ತೀನಿ. ನೀನದಕ್ಕೆ ನನಗೆ ನೆರವಾಗಬೇಕು. ಆದ್ದರಿಂದ ನಿನ್ನ ಈ ದುಡುಕನ್ನು ಬಿಡು, ರಭಸವನ್ನು ಬಿಡು ಅಂತ ಅವನನ್ನು ಸಮಾಧಾನ ಮಾಡಿದ್ದಾನೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬಹುದು. ವಿಧಿಯ ಜೊತೆಗೆ ನಡೆಯುವವರೆವಿಗೂ ವ್ಯಕ್ತಿ ಕಲಿಯಾಗಬಲ್ಲ. ವಿಧಿಗೆ ವಿರುದ್ಧವಾಗಿ ನಡೆದರೆ ಅವನನ್ನು ವಿಧಿ ಬಲಿ ತೆಗೆದುಕೊಳ್ಳುತ್ತೆ. ನಾಗರನ ತೆರನಾಗಿ ನಾಗಸ್ವರಂ ಗೇಳ್ದ ನಾಗರನ ತೆರನಾಗಿ ಹೆಡೆ ಮುಚ್ಚಿ ತೊಯ್ಯನೊಯ್ಯನೆ ಮೊಗಗೆ ಹದಗೆಂಪು ಕಾಯ್ ಪಿತ್ತ ಮುನಿಸು ಲಕ್ಷ್ಮಣಗೆ ಜಾನಕಿಯ ಪತಿ ಕುರಿತು ಕೌಸಲ್ಯಂ ನೀನಳಲದಿರು ತಾಯೇ ಕಿರಿದು ಬೇಗನೆ ಮುಗಿಸಿ ಬರ್ಪೆ ನಂಟಾರ ರಾವಣ ವಾಸಮಂ ಸದೆಗೆ ತನ್ನ ಪತಿಯಂ ತ್ಯಜಿಸಿ ಬಾಳ್ಪುದರಮಲ್ತು ಮುಪ್ಪಡಸಿದೆನ್ನಯ್ಯಂಗೆ ಶುಶ್ರೂಷೆ ವೇಳ್ಕುಂ ನನ್ನುಲ್
ಉಳ್ಮೆಗೇಂ ಕಡಿಮೆ ಹೇಳವ್ವ ನಿನಗೆ ಬಾಲರ್ಷಿ ಭರತನ ಕೂರ್ಮೆ ನಾನಿಲ್ಲದಂದು ನೂರ್ಮಡಿಯಾಗಿ ನಳನಳಿಸಿ ತಳಿರುತದು ಮುತ್ತಿ ಮುದ್ದಿಸದಿಹುದೆ ನಿನ್ನಂ ಹೋಗಿ ಬರುವೆನು ಹರಕೆಗೈ ತಾಯೇ ದುಃಖಿಸದೆ ಹರಕೆಗೈ ಕೋಸಲಕ್ಷೇಮಕ್ಕೆ ಹರಕೆಗೈ ರವಿಕುಲದ ಜಸಕ್ಕಾಗಿ ಹರಕೆಗೈ ಸತ್ಯಕ್ಕೆ ಧರ್ಮಕ್ಕೆ ಪಿತೃವಾಕ್ಯ ಪರಿಪಾಲನಕ್ಕೆ ಮೇಣ್ಣಿ ಕುಮಾರನಾತ್ಮೋದ್ಧಾರ ಕೋಸುಗಮೆ ಹರಕೆ ಗೈ ಹರಕೆ ಗೈ ಹೋಗಿ ಬರುವೆನು ತಾಯೇ ಹರಕೆ ಗೈ ಬೇಡುವೆನು ಕೈ ಮುಗಿದು ಕಾಲ್ಮುಟ್ಟಿ ನಿನ್ನಡಿಯ ತಾವರೆಗೆ ಮುಡಿ ಚಾಚಿ ಹರಕೆ ಗೈ ಮುದ್ದು ಮಗನಂ ತೋಳ್ಗಳಿಂ ಬಾಚಿದಳ್ ತಬ್ಬಿ ಕಣ್ಣೀರ ಧಾರೆಯ ನೆರೆದು ತಳಿದಳ ತಾಯಿ ಮಂಗಳ ಆಶೀರ್ವಾದ ಶೇಷಯಂ ಆಲಿಸಿದ ವಿಶ್ವದ ಚರಾಚರಂ ರೋಮಾಂಚ ಕಂಚುಕಿತ ಗಾತ್ರಮಪ್ಪಂತೆ ಯಾವಾಗ ಶ್ರೀರಾಮ ವಿಧಿ ಮತ್ತು ಮನುಷ್ಯ ಪ್ರಯತ್ನಗಳ ನಡುವಣ ಸಂಬಂಧದ ಸ್ವರೂಪವನ್ನು ವಿವರಿಸಿ ಹೇಳಿದ್ನೋ ವಿಧಿಗೆ ಎದುರಾಗಿ ನಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಮನುಷ್ಯನಿಗೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ನೋ ಆಗ ಲಕ್ಷ್ಮಣನ ಮುಖಕ್ಕೆ ಹದಗೆಂಪನ್ನು ತಂದಿದ್ದಂತಹ ಅವನ ಕೋಪ ನಾಗಸ್ವರವನ್ನು ಕೇಳಿದ ನಾಗರನ ಹಾಗೆ ನಿಧಾನವಾಗಿ ಹೆಡೆ ಮುಚ್ಚಿತು ನಿಧಾನವಾಗಿ ಕೆಳಗೆ ಇಳಿಯಿತು ಜೊತೆಗೆ ಜಾನಕಿಯ ಪತಿಯಾದ ರಾಮ ಹೀಗೆ ಹೇಳ್ತಾ ಇದ್ದಾನೆ ಕೌಸಲ್ಯನ ಕುರಿತು ತಾಯಿಯನ್ನು ಕುರಿತು ಅಮ್ಮ ನೀನು ಅಳಬೇಡ ಬಹಳ ಬೇಗ 14 ವರ್ಷ ಮುಗಿದೋಗುತ್ತೆ ನಾನು ವಾಪಸ್ ಬರ್ತೀನಿ ಜೊತೆಗೆ ನಿನಗೆ ನಿನ್ನ ಗಂಡನನ್ನು ಬಿಟ್ಟು ಬರೋದು ಸತ್ಯಧರ್ಮವಲ್ಲ ಅವನಿಗೆ ಮುಪ್ಪಡಿಸಿದೆ ಅವನ ಶುಶ್ರೂಷೆ ಮಾಡಿಕೊಂಡು ನೀನಿರಬೇಕಾದದ್ದು ನಿನ್ನ ಕರ್ತವ್ಯ ಜೊತೆಗೆ ನಾನು ಇಲ್ಲದೇ ಇದ್ರೆ ತಾನೇ ಏನು ಬಾಲ ಋಷಿ ಆಗಿರುವಂತಹ ಭರತನ ಕೂರ್ಮೆ ಅಥವಾ ಪ್ರೀತಿ ನಿನ್ನ ಮೇಲೆ ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಗಿಂತ ಯಾವ ರೀತಿಯಲ್ಲಿ ಕಡಿಮೆಯಾಗಿದೆ ನಾನು ಇಲ್ಲದೆ ಇರೋವಾಗ ಅದು ನೂರ್ಮಡಿಯಾಗಿ ಬೆಳೆಯುತ್ತೆ ನಿನ್ನನ್ನು ಅವನು ಪ್ರೀತಿಯಿಂದ ನೋಡ್ಕೋತಾನೆ ನಾನು ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡು ನನ್ನನ್ನು ಕಾಡಿಗೆ ಕಳಿಸಿಕೊಡುವುದಕ್ಕೆ ಮಾಡುವ ಆಶೀರ್ವಾದ ಇಡೀ ಕೋಸಲ ರಾಜ್ಯದ ಕ್ಷೇಮಕ್ಕೆ ಅಂತ ಭಾವಿಸ್ಕೋ ರವಿಕುಲದ ತೇಜಸ್ಸಿಗೆ ಯಶಸ್ಸಿಗೆ ಅಂತ ಭಾವಿಸ್ಕೋ ಅದು ಸತ್ಯಕ್ಕೆ ಧರ್ಮಕ್ಕೆ ಪಿತೃವಾಕ್ಯ ಪರಿಪಾಲನಕ್ಕೆ ಮಾಡುವಂತಹ ಹಾರೈಕೆ ಅಂತ ತಿಳಿದುಕೋ ಎಲ್ಲಕ್ಕಿಂತ ದೊಡ್ಡದಾಗಿ ನೀನು ನನ್ನನ್ನು ಕಾಡಿಗೆ ಕಳಿಸ್ಕೊಡೋದು ನಿನ್ನ ಮಗನ ಆತ್ಮೋದ್ಧಾರಕ್ಕೆ ಅಂತ ಭಾವಿಸು ಕೈ ಮುಗಿದು ಕಾಲ್ಮುಟ್ಟಿ ನಿನ್ನ ಅಡಿದಾವರಗಳಿಗೆ ಮುಡಿಚಾಚಿ ನಿನ್ನನ್ನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕಳಿಸ್ಕೊಡು ಅಂತ ಕೇಳಿದ್ದಾನೆ ರಾಮ ಇಲ್ಲಿ ತಾನು ಕಾಡಿಗೆ ಹೋಗುವುದರಿಂದ ಕಾಡಿನಲ್ಲಿ ವಾಸ ಮಾಡುವುದರಿಂದ ನನ್ನ ಆತ್ಮದ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಈ ಆತ್ಮ ಅನ್ನೋದಕ್ಕೆ ಎರಡರ್ಥ ಒಂದು ತನ್ನ ಉದ್ಧಾರ ಅಂತಲೂ ಅರ್ಥ ಇನ್ನೊಂದು ತನ್ನ ಆತ್ಮದ ಉದ್ಧಾರ ಅಂತಲೂ ಅರ್ಥ ಪ್ರಾಯಶಃ ಈ ವನವಾಸ ಅನ್ನೋದು ಪ್ರಕೃತಿಯ ಜೊತೆಗೆ ವ್ಯಕ್ತಿ ಬದುಕೋದು ಅನ್ನೋದು ಮನುಷ್ಯನ ಅನುಭವವನ್ನು ಮಾಗಿಸುತ್ತೆ ಅವನ ವ್ಯಕ್ತಿತ್ವವನ್ನು ಅರಳಿಸುತ್ತೆ ಆ ಕಾರಣದಿಂದಲೇ ರಾಮಾಯಣದಲ್ಲಿ ಮಾತ್ರವಲ್ಲ ಮಹಾಭಾರತದಲ್ಲಿಯೂ ಕೂಡ ವನವಾಸದ ಪ್ರಸಂಗ ಇದೆ ಅಂದರೆ ಒಂದು ರೀತಿಯಲ್ಲಿ ಮನುಷ್ಯ ಪ್ರಕೃತಿಯ ಜೊತೆಗೆ ಇಟ್ಕೊಂಡಿರುವಂತಹ ಸಂಬಂಧವನ್ನು ಮತ್ತೆ ಮತ್ತೆ ಹೊಚ್ಚ ಹೊಸದಾಗಿಸಿಕೊಳ್ಳುವುದಕ್ಕಾಗಿ ಒಂದಷ್ಟು ಕಾಡಿಗೆ ಹೋಗೋದು ಒಳ್ಳೆಯದೇನೋ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕಾಡನ್ನು ಕಡಿದು ನಾಡನ್ನು ಕಟ್ತಾ ಇರೋ ಅಭಿವೃದ್ಧಿಯ ಹೆಸರಿನ ಈ ಸಂದರ್ಭದಲ್ಲಿ
ಪ್ರಾಯಶಃ ಇದು ಹೆಚ್ಚು ಸೂಕ್ತವಾಗಿದೆ ಅಂತ ಅನಿಸುತ್ತೆ. ಅಂದರೆ ಒಂದು ದೊಡ್ಡ ಕಾವ್ಯ ಎಲ್ಲ ಕಾಲಕ್ಕೂ ಆಯಾ ಕಾಲಕ್ಕೆ ಬೇಕಾಗಿರುವ ಸಂದೇಶವನ್ನು ನೀಡುವಂತಹ ಶಕ್ತಿಯನ್ನು ತನ್ನಲ್ಲಿ ತುಂಬಿಕೊಂಡಿರುತ್ತೆ. ಯಾವಾಗ ತನ್ನ ಆತ್ಮೋದ್ಧಾರಕ್ಕಾಗಿ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಕಳಿಸ್ಕೊಡು ಅಂತ ಕೇಳಿದ್ನು, ಕಣ್ಣೀರ ಧಾರೆಯ ಮೂಲಕ ಕಳಿಸ್ಕೊಡೋದಕ್ಕೆ ಸಿದ್ಧಳಾದ್ಲು. ಈ ತಾಯಿ ಮಕ್ಕಳ ಸಂಬಂಧವನ್ನು ಕಂಡು ಇಡೀ ಚರಾಚರವಾದಂತಹ ವಿಶ್ವ ರೋಮಾಂಚದಿಂದ ಕೂಡಿದೆ, ಮೈ ಮರೆತಿದೆ. ಜಯೇಸುಗೆ ವಿಧಿಯ ವಜ್ರೇಚ್ಛೆ ಗೆಲ್ಗೆ ನಿರುತಂ ಮೃತಂ ಜಗದೀಶ ಕೃಪೆಯನಗೆ ದಯೆಗೆ ಗೆಲಮಕ್ಕೆ ದೇವರ್ಕಳೆಲ್ಲರ್ಗೆ ಜಯಮಕ್ಕೆ ಮಾತೃ ಒಲ್ಮೆಯ ಮಹತ್ ಪ್ರಾರ್ಥನೆಗೆ ಓ ಧರ್ಮ ದೇವತೆ ಮಗನೀತನೆನ್ನವಂ ನಿನ್ನಂಕ ಪರ್ಯಂಕದೊಳಗಿಟ್ಟು ಕಳಿಪೆನಾ ಹೇರಡವಿ ಪೊಡವಿಯ ಹುಲಿಯ ಹೊಡೆಗೆ ಪಾಲಿಸೌ ಪರದೇಶಿಯಂ ನೀನೇ ತಾಯಮ್ಮ ತಬ್ಬಲಿಗೆ ನನ್ನ ಕಂದಗೆ ರಾಮಚಂದ್ರಂಗೆ ನಡೆ ಮಗನೇ ತಡೆಯಲಾರ್ಪೆನೆ ನಿನ್ನ ತೆರಳಯ್ಯ ತೆರಳೋ ಪದಿನಾಲ್ಕರವಧಿಯ ಮುಗಿಸಿ ಮರಳಯ್ಯ ಮರಳೋ ಬೇಗನೆ ಮರಳೋ ಸೊಗಮಕ್ಕೆ ಗೆಲಮಕ್ಕೆ ನಿನಗೆನ್ನ ಕಂದಯ್ಯ ನೀನಾವಧರ್ಮಮಂ ಗುರಿಗೈದು ಹೊರಟಿಹೆಯೋ ಆ ಧರ್ಮ ದೇವತೆಯೇ ರಕ್ಷೆಯಾಗಲಿ ನಿನಗೆ ನೀಂ ಪೂಜೆಗೈದಿರ್ಪ ದೇವಾನು ದೇವತೆಗಳೆಲ್ಲರೂ ನಿನಗಕ್ಕೆ ರಕ್ಷೆ ಮಾತಾ ಪ್ರೀತಿ ಪಿತೃಭಕ್ತಿ ಜನರೊಲ್ಮೆಗಳ್ ಚಿರಂಜೀವಮಂ ನಿನಗೆ ದಯೆಗೈಗೆ ನಿನಗೆ ದಯೆಗೈಗೆ ಪರಸಿ ಮಗನಂ ಪ್ರದಕ್ಷಿಣೆ ವಂದು ಪ್ರೇಮದಿಂ ಬಿಗಿದಪ್ಪಿ ಮುದ್ದಿಸಿ ಪುನಃಪುನಂ ಮೈ ಮರೆವ ಮಾತೆಯ ಪದದ್ವಯಂಗಳಿಗೆ ಪಣೆಯಿಟ್ಟೊತ್ತಿ ಪೊಡಮಟ್ಟು ತುಳ್ಕಿ ಬಂದಳ್ ಕರೆಯ ದುಃಖಮಂ ಕಾಣಿಸದ ಸಂಯಮದ ಶೀಘ್ರತೆಯಿನಲ್ಲಿಂದೇ ಬೀಳ್ಕೊಂಡನ್ ಐದಿದನ್ ಕಾಂತೆಯಂತಃಪುರಕ್ಕೆ ಚರಾಚರಮಯವಾದ ವಿಶ್ವವೇ ರೋಮಾಂಚ ಕಂಚುಕಿತ ಗಾತ್ರವಾಗುವ ಹಾಗೆ ಈ ಮಾತುಗಳನ್ನು ಕೌಸಲ್ಯೆ ತನ್ನ ಮಗನಿಗೆ ಹೇಳ್ತಾ ಇದ್ದಾಳೆ. ನೀನಿಗೆ ಕಾಡಿಗೆ ಹೋಗ್ತಾ ಇರುವುದು ವಿಧಿಯ ವಜ್ರೇಚ್ಛೆ, ಅದಕ್ಕೆ ಜಯವಾಗಲಿ. ಇದು ನಿರುತವಾದ ಋತದ ಒಂದು ಭಾಗ. ಋತ ಎನ್ನುವುದು ವಿಧಿ ಅನ್ನೋದಕ್ಕೆ ಇರೋ ಇನ್ನೊಂದು ಹೆಸರು. ಏನು ಆಗಬೇಕೋ ಅದಾಗುವಂತಹ ವಿಧಿಯ ಒಂದು ಒಳ ವ್ಯವಸ್ಥೆ. ಇದು ಜಗದೀಶನ ಕೃಪೆ ನನಗೆ ಆಗಲಿ, ದೇವರುಗಳೆಲ್ಲ ನಿನ್ನ ಮೇಲೆ ಒಲವನ್ನು ತೋರಿಸಲಿ, ನನ್ನ ಮಾತೃವಲ್ಮೆಯ ಮಹತ್ ಪ್ರಾರ್ಥನೆಗೆ ಕಿವಿಗೊಟ್ಟು ನಿನಗೆ ಜಯವಾಗಲಿ ಅಂತ ಧರ್ಮ ದೇವತೆಗಳನ್ನು ಈ ರೀತಿ ಕೇಳ್ತಾ ಇದ್ದಾಳೆ. ಇವನು ಇದುವರೆಗೂ ನನ್ನ ಮಗನಾಗಿದ್ದ, ಈಗ ನಿಮ್ಮ ತೊಡೆಯ ಹಾಸಿಗೆಯ ಮೇಲೆ ಇವರನ್ನು ನಾನು ಕಳಿಸ್ತಾ ಇದ್ದೀನಿ. ತಾನು ಕಳಿಸ್ತಾ ಇರೋದು
ವಿಶಾಲವಾದ ಕಾಡು ಎನ್ನುವಂತಹ ಹುಲೆಯ ಹೊಟ್ಟೆಯ ಒಳಗೆ. ಅವನ್ನು ಕಾಪಾಡಬೇಕಾದದ್ದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ ಅಂತ ಕೇಳಿಕೊಂಡು ಪ್ರಕೃತಿಯನ್ನು ಕುರಿತು ಹೇಳ್ತಾ ಇದ್ದಾಳೆ. ಈ ತಬ್ಬಲಿಯಾದ ರಾಮಚಂದ್ರನಿಗೆ, ತಾಯಿಯನ್ನು ಬಿಟ್ಟಿರಬೇಕಾದಂತಹ ಈ ರಾಮಚಂದ್ರನಿಗೆ ಇನಿಮೇಲೆ ನೀನೇ ತಾಯಿ ಅಂತ ಹೇಳಿ ಮಗನನ್ನು ಕಳಿಸ್ಕೊಡ್ತಾ ಇದ್ದಾಳೆ. 14 ವರ್ಷಗಳ ಅವಧಿಯನ್ನು ಬೇಗ ಮುಗಿಸಿ ಮರಳು, ಬೇಗ ಮರಳು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾಳೆ. ಮರಳು ಅನ್ನುವುದಕ್ಕೆ ಎರಡು ಅರ್ಥ ಇದೆ. ಒಂದು ವಾಪಸ್ ಬಾ ಅಂತನೂ ಅರ್ಥ, ಇನ್ನೊಂದು ಕಾಡಿನಲ್ಲಿ ಬೇಯಬೇಕಲ್ಲ, ಆ ಬೇಯುವಿಕೆಯನ್ನು ಮುಗಿಸಿ ಬಾ ಅಂತನೂ ಅರ್ಥ. ನಿನಗೆ ಒಳ್ಳೆಯದಾಗಲಿ, ನಿನಗೆ ಗೇಲವಾಗಲಿ ಅಂತ ಕಂದನನ್ನು, ರಾಮಚಂದ್ರನನ್ನು ಹರಸಿ, ನೀನು ಯಾವ ಧರ್ಮದ ಸಾಧನೆಗಾಗಿ ಹೊರಟಿದ್ದೀಯೋ ಆ ಧರ್ಮ ದೇವತೆಯೇ ನಿನ್ನನ್ನು ರಕ್ಷಿಸ್ತಾಳೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಒಂದು ಮಾತನ್ನು ಪ್ರಾಯಶಃ ಇಲ್ಲಿ ಕುವೆಂಪು ಈ ಸನ್ನಿವೇಶದಲ್ಲಿ ನೆನಪಿಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ನೀನು ಯಾವ ದೇವರುಗಳನ್ನು ಪೂಜೆ ಮಾಡಿದ್ದೀಯೋ ಆ ಎಲ್ಲ ದೇವತೆಗಳ ರಕ್ಷೆ ನಿನಗೆ ಇರಲಿ. ತಂದೆ ತಾಯಿಯರ ಪ್ರೀತಿ, ಜನರ ಒಲ್ಮೆ, ನಿನಗೆ ಚಿರಂಜೀವತ್ವವನ್ನು ಜಯಗೈಲಿ ಅಂತ ಹೇಳಿ ಮಗನನ್ನು ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದಾಗ ತಾಯಿಯನ್ನು ತಬ್ಬಿಕೊಂಡು ಅವಳನ್ನು ಮತ್ತೆ ಮತ್ತೆ ಅಪ್ಪಿಕೊಂಡು ಕಾಲುಗಳಿಗೆ ನಮಸ್ಕಾರ ಮಾಡಿ ತನ್ನ ಹಣೆ ಅವಳ ಕಾಲುಗಳ ಮೇಲೆ ಇಟ್ಟು ಪೊಡಮೊಟ್ಟು ಮನಸ್ಸಿನಲ್ಲಿ ಉಕ್ಕಿ ಬರ್ತಾ ಇರುವಂತಹ ಅಕ್ಕರೆ ಮತ್ತು ಅವುಗಳ ಜೊತೆಯಲ್ಲಿಯೇ ಬರ್ತಾ ಇರತಕ್ಕಂತಹ ದುಃಖವನ್ನು ತಡೆದುಕೊಂಡು ಸಂಯಮ ಮೂರ್ತಿಯಾದ ಶ್ರೀರಾಮ ಬೇಗ ಅಲ್ಲಿಂದ ಹೊರಟ. ಹಾಗೆ ಹೊರಟವನು ನೇರವಾಗಿ ಬಂದದ್ದು ತನ್ನ ಕಾಂತಿಯಾದ ಸೀತೆಯ ಅಂತಃಪುರಕ್ಕೆ.